ಎದ್ದು ಟಿವಿ ನೋಡ್ತಾ ನಮಗೋಸ್ಕರ ಕಾಯ್ತಿರುವಂತ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ವಾನ್ ಅಂಡ್ ಓನ್ಲಿ ವಿಜಯ್ ಸುಬ್ಬು. ನಾನು ನಿಮ್ಮ ಅನುಷ. ನಾವಿಬ್ರು ಸೇರ್ಕೊಂಡು ಕೋರ್ತಾ ಇದೀವಿ ನಿಮಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ಕಲಾವಿದರು ತೆರೆಮರೆಯಲ್ಲಿ ಇದ್ದುಕೊಂಡು ಕಲಾ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಮಾತು, ನಟನೆ ಮತ್ತು ವರ್ತನೆಯಿಂದ ಕನ್ನಡ ಭಾಷೆ ಅಷ್ಟೇ ಅಲ್ಲದೆ ಪರಭಾಷೆಯ ರಸಿಕರ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ. ಇವತ್ತು ಅಂತಹದೇ ಇಬ್ಬರು ಹಿರಿಯ ಹಾಗೂ ಪ್ರತಿಭಾನ್ವಿತ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಸ್ವಾಗತಿಸೋಣ ನಟಿ ಸುಚಿತ್ರ ಹಾಗೂ ನಟ ಅನಂತ ವೈಲು ಅವರನ್ನ. ಹಾಯ್ ಸರ್. ಹಾಯ್ ಮ್ಯಾಮ್. ನಮಸ್ತೆ. ನಮಸ್ಕಾರ. ಮೊದಲನೇದಾಗಿ, ಸಾಕಷ್ಟು ಸೀರಿಯಲ್ ಗಳಲ್ಲಿ ನೀವು ಏನೋ ಮಾವ ಸೊಸೆ ರೋಲು, ಅಪ್ಪ ಮಗಳು ರೋಲು, ಹೀಗೆ ಸಾಕಷ್ಟು ರೋಲ್ನ ಮಾಡಿದ್ದೀರಾ. ಸೊ ನಿಮ್ಮ ಮೊದಲನೇ ಭೇಟಿ ಯಾವಾಗಿದೆ, ಏನಾದರೂ ನಾಪಕ ಇದೆಯಾ? ಚದುರಂಗ. ಚದುರಂಗ ಸೀರಿಯಲ್ ಮಾಡಬೇಕಾದ್ರೆ ಇವರು ಪೂಜಾ ಲೋಕೇಶ್ ಅವರ ಅಪ್ಪ, ಆವಾಗ ಒಂದು ಸೀನಲ್ಲಿ ನಾನು ಇವ್ರ ಮನೆಗೆ ಹೋಗಿರ್ತೀನಿ, ಆವಾಗ ಭೇಟಿ ಆಗಿದ್ದು. ಅವಾಗ ಇವ್ರ ವಾಯ್ಸ್ ಕೇಳ್ಬಿಟ್ಟು, ಏನ್ ಚೆನ್ನಾಗಿದೆ ಅಲ್ವಾ ವಾಯ್ಸ್ ಇವ್ರದ್ದು ಅಂತ. ಭಾರ್ಗವ್ ಅವರು ಡೈರೆಕ್ಟ್ ಮಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಕಥಾ ವಸ್ತು ವಾಸ್ ವೆರಿ ಗುಡ್. ಓಕೆ, ಅಲ್ಲಿ ನಮ್ಮ ಭೇಟಿ. ಓಕೆ, ಸೊ ಯಾವ್ದಾದ್ರು ಒಂದು ಒಳ್ಳೆ ನೆನಪೇನಾದ್ರು ಇದೆಯಾ ನಿಮ್ಮ ಇಷ್ಟು ವರ್ಷದ ಜರ್ನಿಲಿ? ನೀವಿಬ್ರು ಆಕ್ಟ್ ಮಾಡ್ಬೇಕಾದ್ರೆ ನಡೆದಂತ ಯಾವ್ದೋ ಒಂದು ಇನ್ಸಿಡೆಂಟ್, ಅದೇನಾದ್ರು ಬೆಸ್ಟ್ ಮೂಮೆಂಟ್ ಅಂದ್ರೆ ನಾವಿಬ್ರು ಒಟ್ಟಿಗೆ ಮಾಡಿದೀವಲ್ಲ, ಅದು ಇಟ್ಸ್ ಏನ್ ಹೇಳ್ತಾರೆ, ಮರೆಯೋಕೆ ಆಗದೇ ಇರೋಂತ ಮಾಂಗಲ್ಯ, ಕಾವ್ಯಾಂಜಲಿ ಮಾಂಗಲ್ಯದಲ್ಲಿ. ನಾ ಇವತ್ತಿಗೂ ನಾವ್ ಇವ್ರನ್ನ ಅಪ್ಪ ಅಪ್ಪ ಅಂತಾನೆ ಟ್ರೀಟ್ ಮಾಡ್ತೀವಿ ಇವರಿಗೆ, ಆಯ್ತಾ? ಮುನಿಗೆ ಮಾಮ ಅಂತಾನೆ ಇದ್ ಮಾಡೋದು, ಎಲ್ಲೇ ಸಿಕ್ಕಿದ್ರು ಮಾಮ ಏನೋ ಹೆಂಗಿದೆ. ಅಂದ್ರೆ ಮೀಟ್ ಆಗೋಕ್ಕಿಂತ ಮುಂಚೆ ಒಬ್ರಿಗೊಬ್ರು ಪರಿಚಯ ಇದ್ರ? ಇಲ್ಲ ಇಲ್ಲ ಇಲ್ಲ, ನಾವು ಅಲ್ಲೇನೆ ಪರಿಚಯ ಆಗಿದ್ದು ಆಕ್ಚುಲಿ. ಓಕೆ, ಸೀರಿಯಲ್ ಬಟ್ ತುಂಬಾ ಇದಾಗಿದ್ದು ಏನಂದ್ರೆ ಕಾಮ್ಯಾಂಜಲಿನಲ್ಲಿ ತುಂಬಾ ಕ್ಲೋಸ್ ಆದ್ವಿ, ಅದಾದ್ಮೇಲೆ ಮಾಂಗಲ್ಯದಲ್ಲಿ ಫುಲ್ ಒಂಥರ ಫ್ಯಾಮಿಲಿ. ಯಾಕೆಂದ್ರೆ 2400 ಎಪಿಸೋಡ್ ಏನೋ ಅಂತ ಕಾಣ್ತಾ. ಹೌದು, ಮಾಂಗಲ್ಯ ಆಲ್ಮೋಸ್ಟ್ 10 ಇಯರ್ಸ್. ಹೌದು, 10 ಇಯರ್ಸ್ ಮಾಡಿದ್ವಿ ಒಟ್ಟಿಗೆ. ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಓನ್ಲಿ. ಇವತ್ತು ಕೂಡ ನನ್ನ ಜನ ಮಾಂಗಲ್ಯ ನಾರಾಯಣಪ್ಪ ಅಂತಾನೆ ಕರೀತಾರೆ. ನಾರಾಯಣಪ್ಪ ಅಂತಾನೆ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ. ಅಂದ್ರೆ ಮಾಂಗಲ್ಯ ಅಂದ್ರೆ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಧಾರಾವಾಹಿ. ನಾವು ಸಣ್ಣ ಸಣ್ಣ ಹುಡುಗರು ಇದ್ದಾಗ್ಲೂ ಎಲ್ಲ ಫ್ಯಾಮಿಲಿ ಅವ್ರು ಕೂತ್ಕೊಂಡು ನೋಡ್ತಾ ಇದ್ದಂತ ಧಾರಾವಾಹಿ, ಏನು ಡೌಟ್ ಇಲ್ಲ. ಇವತ್ತು ಹಳ್ಳಿಗೆ ಹೋದ್ರೆ ಅದು ಯಾವಾಗ ಮುಗಿದಿದ್ದು ಆಯ್ತು, ಒಂದು 2011 9 ವರ್ಷಗಳಾಯ್ತು, ಇವತ್ತಿಗೂ ಕೂಡ ಮರ್ತಿಲ್ಲ ಯಾರು. ಓಕೆ, ನಿಮ್ಮ ಜರ್ನಿ, ಐ ಮೀನ್ ಸಾಕಷ್ಟು ಸೀರಿಯಲ್ಸ್ ಮಾಡಿದಾರ, ಸಾಕಷ್ಟು ರೋಲ್ಗಳನ್ನ ಮಾಡಿದಾರ, ನಿಮ್ಮ ಆಕ್ಟಿಂಗ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು? ನಾನು ಆ್ಯಕ್ಚುಲಿ HMTನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಸೆಕ್ಯೂರಿಟಿ ಆಫೀಸರ್ ಆಗಿ. ಓಕೆ, 1985 ನನ್ನ ಮೊದಲನೇ ಚಿತ್ರ ಚಕ್ರವರ್ತಿ ಅಂತ. ಓಕೆ, ಅದಕ್ಕೆ ಮುಂಚೆ ನಾನು ಡ್ರಾಮಾಸ್ ಎಲ್ಲ ಮಾಡ್ತಾ ಇದ್ದೆ ಸ್ಕೂಲ್ ಡೇಸ್ನಲ್ಲಿ. ಅದಾದ್ಮೇಲೆ ಈವನ್ ಐ ವಾಸ್ ಇನ್ ಡಿಫೆನ್ಸ್ ಆರ್ಮಿನಲ್ಲಿದ್ದೆ, ಅಲ್ಲಿ ಕೂಡ ಕೆಲವು ಹಿಂದಿ ಇದು ಪ್ಲೇಸ್ ಎಲ್ಲ ಮಾಡಿದ್ದೀನಿ. ಅದಾದ್ಮೇಲೆ ಅಲ್ಲಿಗೆ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ನಮ್ದೆಲ್ಲ ಒಂಥರ, ಅವಾಗ ಸಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಹೌದು, ಅವಾಗ ನಾವು ಸ್ಟೂಡೆಂಟ್ ಆಗಿದ್ವಿ, ಕಲಿಕೆ ಹಂತದಲ್ಲಿ ಇದ್ವಿ, ಅವಾಗ ಬೇಕಾದಷ್ಟು ಚಟುವಟಿಕೆಗಳು ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ನಾವು ಒಂದು ಸಂಘ, ಸುಮಾರು ಸಂಘ ಸ್ಥಾಪನೆ ಮಾಡಿದ್ವಿ. ನಾನು ಕಾಮಿಡಿ ಡ್ರಾಮಾಸ್ ಎಲ್ಲ ಮಾಡ್ತಾ ಇದ್ವಿ, ಈ ಗಣೇಶನ ಹಬ್ಬಕ್ಕೆ ಇದಕ್ಕೆ ಇಲ್ಲ. ಸೊ ಅದಾದ್ಮೇಲೆ ನಾನು HMTಗೆ ಬಂದ ನಂತರ ನಾರಾಯಣ ಸ್ವಾಮಿ ಅಂತ ಒಬ್ರು ನಿರ್ದೇಶಕರು ಇದ್ರು, ಅಂದ್ರೆ ನಾಟಕದ ನಿರ್ದೇಶಕರು ಅವರು. ಸೊ ಆ ಒಂದು ಸನ್ನಿವೇಶದಲ್ಲಿ ಏನಾಯ್ತು ಅಂದ್ರೆ, ನಾರಾಯಣ ಸ್ವಾಮಿ ಅವರಿಗೆ ಡಿ ರಾಜೇಂದ್ರ ಬಾಬು ಅವರು ಬಹಳ ಕ್ಲೋಸ್ ಆಗಿದ್ರು. ಡಿ ರಾಜೇಂದ್ರ ಬಾಬು ಅವರು ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಅವ್ರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಹೋಗ್ತಾ ಇತ್ತು. ಒಂದು ಕ್ಯಾರೆಕ್ಟರ್ಗೋಸ್ಕರ ಹುಡುಕ್ತಾ ಇದ್ರು ಅವರು, ಜಾನ್ ಆಲ್ಬರ್ಟ್ ಅಂತ ಅಂದ್ಬಿಟ್ಟು, ACP ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ. ಸೊ ಇವರು ಅವ್ರ ಮನೆಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಹೋದಾಗ ಅವರು ಹೇಳಿದ್ದಾರೆ, ಈ ಥರ ಯಾರು ಹೊಸ ಆರ್ಟಿಸ್ಟ್ ಇದ್ರೆ ಹೇಳ್ತೀರಿ ನನಗೆ ಅಂತ. ಸೊ ಅವ್ರು ಸೀದಾ ಬಂದು ನನ್ನನ್ನು, ನೀವು ಹೋಗಿಪ್ಪ ಅವ್ರ ಮನೆಗೆ, ಓಕೆ ನೋಡೋಣ, ಹೇಳೋಕ್ಕಾಗಲ್ಲ ಅಂತ ಅಂದರು. ತುಮಕೂರಿನಲ್ಲಿದ್ದೆ ಅವಾಗ, ಅಲ್ಲಿಂದ ಇಲ್ಲಿಗೆ ಬಂದೆ, ಬಂದು ಅವ್ರ ಮನೆಗೆ ಹೋದೆ, ಅವ್ರನ್ನ ಮೀಟ್ ಮಾಡಿದೆ, ಎಲ್ಲ ಆಯಿತು, ಇನ್ನೇನು ಹೊರಡಬೇಕು. ಅವಾಗ ಸರ್ ನಾನು ಹೇಳ್ತೀನಿ ರೀ ಅಂತ ಅಂದರು. ಸರಿ, ನಿಮ್ಮ ಒಂದು ಇದು ಅಡ್ರೆಸ್ ಕೊಡಿ, ಫೋನ್ ನಂಬರ್ ಕೊಡಿ ಅಂತ ಅಂದರು. ನಾನು ಇಟಾಲಿಕ್ ಲೆಟರ್ಸ್ ತುಂಬ ಚೆನ್ನಾಗಿ ಬರೀತೀನಿ ನಾನು. ಓಕೆ, ನಾನು ಯೂನಿವರ್ಸಿಟಿನಲ್ಲಿದ್ದೆ,
ನಾನು ಆವಾಗ ಐ ವಾಸ್ ರೈಟಿಂಗ್ ದೋ ಐ ಆಮ್ ನಾಟ್ ಎ ಗ್ರಾಜ್ಯುಯೇಟ್ ಬಟ್ ಐ ಹ್ಯಾವ್ ರಿಟನ್ ಡಬಲ್ ಗ್ರಾಜ್ಯುಯೇಟ್ಸ್ ಟ್ರಿಬಲ್ ಗ್ರಾಜ್ಯುಯೇಟ್ಸ್ ಇದು ಸರ್ಟಿಫಿಕೇಟ್ಸ್ ಸರ್ಟಿಫಿಕೇಟ್ ವಾವ್ ಒಂದು ಸರ್ಟಿಫಿಕೇಟ್ ಬರೆಯೋದಕ್ಕೆ ನಾಲ್ಕು ಆಣಿ ಕೊಡ್ತಾ ಇದ್ರು ಓ ಹೌದು ಒಂದು ಸರ್ಟಿಫಿಕೇಟ್ ಬಂದ್ರೆ ಇವ್ರದ್ದು ಕನ್ನಡ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ಸೂಪರ್ ಆಗಿದೆ ನಾವು ನೋಡಿದೀವಿ ಸೊ 300 ಸರ್ಟಿಫಿಕೇಟ್ ಬರೀತಾ ಇದ್ದೆ ಒಂದು ದಿವಸಕ್ಕೆ ಅದೇ ಸೇಮ್ ಕ್ಯಾಲ್ಕುಲೇಟರ್ಸ್ ನಲ್ಲಿ ಬರೆದ್ಬಿಟ್ಟು ಅವ್ರ ಕೈ ಕೊಟ್ಟೆ ಬರ್ತೀನಿ ಸರ್ ಅಂತ ಹೇಳಿದೆ ಹೊರಗಡೆ ಬಂದೆ ಗೇಟ್ ಹತ್ರ ಬಂದೆ ರೀ ಸ್ವಲ್ಪ ನಿಂತ್ಕೊಳ್ರಿ ಅಂತ ಅಂದ್ರು ಏನು ಅಂತ ಅಂದೆ ಓಕೆ ಏನು ಮತ್ತೆ ಕರೀತಾ ಇದಲ್ಲ ಯಾಕೆ ಅಂತ ಒಳಗೋದೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಐಸೆ ತುಂಬ ಚೆನ್ನಾಗಿ ಬರ್ತಿದ್ದೀರಾ ಅವ್ರ ಮಿಸ್ಸಸ್ ಕರೆದ್ರು ಮಕ್ಕಳನ್ನ ಕರೆದ್ರು ನೋಡು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಸರಿ ನಾನು ನಿಮಗೆ ಡೇಟ್ ಕೊಡ್ತೀನಿ ನಾನು ಡೇಟ್ ಕಳಿಸ್ಕೊಡ್ತೀನಿ ಅಂತ ಅಂದ್ರು ವಾಹ್ ಅಂದ್ಕೊಂಡೆ ಬರವಣಿಗೆಯಿಂದ ನಾನು ಸೆಲೆಕ್ಟ್ ಆಗಿದ್ದೀನಿ ಆಕ್ಟಿಂಗ್ ಇಂದ ಸೆಲೆಕ್ಟ್ ಆಗಿಲ್ಲ ಮೇಡಮ್ ನಿಮ್ಮ ಫಸ್ಟ್ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಜರ್ನಿ ಈ ಒಂದು ಬಣ್ಣದ ಬದುಕಿಗೆ ನಾನು ಫಸ್ಟು ಅಂದರೆ ನ್ಯಾಷನಲ್ ಸ್ಕೂಲಲ್ಲಿ ಓದಬೇಕಾದ್ರೆ ಡ್ರಾಮಾ ಮಾಡ್ತಿದ್ದೆ ನಾನು ಅಲ್ಲಿ ಕಟ್ಟೆ ರಾಮಚಂದ್ರ ಸರು ಎಲ್ಲರೂ ಬಂದು ಡ್ರಾಮಾ ಹೇಳ್ಕೊಡೋರು ಸೊ ಆ ಥರ ಡ್ರಾಮಾಸ್ ಮಾಡ್ತಿದ್ದೆ ಬಟ್ ಅಷ್ಟೊಂದೇನು ಅಂತ ಇದರಲ್ಲೆಲ್ಲ ಎ ಫಿಲಮಲ್ಲಿ ನಾನು ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಅಂದರೆ ಅಲ್ಲಿ ಮುರಳಿ ಮೋಹನ್ ಡೈರೆಕ್ಟರ್ ಇದ್ದಾರಲ್ಲ ಅವರು ನಮ್ಮ ಅಣ್ಣ ಅಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಹಾಗಾಗಿ ಅವರು ನೋಡಕ್ಕೆ ಬಾ ಅಂತ ಅದಕ್ಕೆ ಮುಂಚೆನೇ ಉಷ್ ಅಂತ ಒಂದು ಫಿಲಮ್ ತೆಗೆದಿದ್ರು ಅದಕ್ಕೆ ಹೀರೋಯಿನಾಗಿ ಮಾಡು ಅಂತ ಕೇಳಿದರು ನಾನು ಅವಾಗಿನ್ನೂ 8th ಸ್ಟ್ಯಾಂಡರ್ಡ್ ಓದ್ತಿದ್ದೆ ಸೊ ಇಲ್ಲ ನಾನು ಮಾಡೋದಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ ಸೊ ಆಮೇಲೆ ಮತ್ತೆ ಅಪ್ರೋಚ್ ಮಾಡಿದರು ಸರಿ ಮಾಡಲಿಲ್ಲ ಅಲ್ಲ ಮತ್ತೆ ಎ ಫಿಲಮಲ್ಲಿ ಸುಮ್ಮನೆ ನೋಡಕ್ಕೆ ಬಾ ಅಂತ ಕರೆದಿದ್ರು ಹೋದೆ ಹೋಗಿದ ತಕ್ಷಣ ಮೇಕಪ್ ಇಲ್ಲ ಏನೂ ಇಲ್ಲ ಅಲ್ಲೊಂದು ಕ್ಯಾರೆಕ್ಟರ್ ಬೇಕಿತ್ತು ಬಾ ನಿಂತ್ಕೊ ಅಂತ ಹೇಳ್ಬಿಟ್ಟು ನಿಲ್ಸೇಬಿಟ್ರು ನನಗೆ ಒಪ್ಪಿ ಸರ್ ಸೊ ನನಗೇನು ಗೊತ್ತಿಲ್ಲ ಕ್ಯಾಮ್ರಾಗೆ ಹೆಂಗೆ ಫೇಸ್ ಮಾಡಬೇಕು ಏನೂ ಗೊತ್ತಿಲ್ಲ ಸ್ಕೂಲಲ್ಲಿ ಏನೋ ಡ್ರಾಮಾ ಅಂದರೆ ಸ್ಕೂಲ್ ಡ್ರಾಮಾಸ್ ಮಾಡಿರೋದು ಅಷ್ಟೇ ಗೊತ್ತು ನನಗೆ ಇಲ್ಲೇನು ಗೊತ್ತೇ ಇಲ್ವಲ್ಲ ನನಗೆ ಏನು ಮಾಡ್ಬೇಕು ಏನು ಮಾಡ್ಬೇಕು ಅವರು ಶಾಕ್ ಕೊಡೋದ್ರೆ ಹಾಂ ಶಾಕ್ ಅಷ್ಟೇ ನನಗೆ ಅವ್ರು ಹೆಂಗೆ ಹೇಳ್ಕೊಡೋರು ಹಂಗೆ ಮಾಡಿದ್ದ ಅಷ್ಟೇ ಬಿಟ್ಟರೆ ಬೇರೆ ನನಗೇನು ಗೊತ್ತಿಲ್ಲ ಹಂಗಿಂದ ಸ್ಟಾರ್ಟ್ ಆಯಿತು ಅಲ್ಲಾದಮೇಲೆ ಒನ್ ಮೆನ್ ಆರ್ಮಿ ಅಂತ ಅದ್ರಲ್ಲಿ ಒನ್ ಆಫ್ ದ ಹೀರೋಯಿನ್ ಮಾಡಿದೆ ಅದಾದಮೇಲೆ ಗಾಜಿನ ಮನೆ ಅಂತ ಕೆ ವಿ ಜಯರಾಮ್ ಸರ್ ಡೈರೆಕ್ಷನ್ ಮಾಡಿದರು ಸೊ ಅದರಲ್ಲಿ ಪ್ರೇಮ ಒಬ್ಬರು ಹೀರೋಯಿನು ನಾನೊಬ್ಳು ಹೀರೋಯಿನ್ ಮಾಡಿದ್ದೆ ಸೊ ಅದಾದಮೇಲೆ ಹಾಗೆ ಶ್ರೀ ಮಂಜುನಾಥ ಮಾಡಿದೆ ಇದು ಯಾವುದು ಗಂಡುಗಲಿ ಕುಮಾರ್ ರಾಮ ಮಾಡಿದೆ ಹಂಗೆ ಸ್ಟಾರ್ಟ್ ಅಲ್ಲಿಂದ ನಿಮ್ಮ ಜರ್ನಿ ಪ್ರಾರಂಭವಾಯಿತು ಸರ್ ನಿಮಗೆ ಡ್ರಾಮಾದಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಕೆಲಸದಲ್ಲಿ ಇದ್ಕೊಂಡ್ರೆ ಡ್ರಾಮಾ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ರಿ ಡ್ರಾಮಾದಲ್ಲಿ ತುಂಬ ಅಭ್ಯಾಸ ಕೂಡ ಎಲ್ಲ ಮಾಡಿದ್ದೀರಾ ಆದರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಟೈಮ್ ನೀವು ನೋಡಿದಾಗ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಸೊ ಅದು ಹೇಗಿತ್ತು ಫಸ್ಟ್ ಟೈಮ್ ನೋಡಿದ ಎಕ್ಸ್ಪೀರಿಯನ್ಸ್ ಅಲ್ಲ ಕ್ಯಾಮ್ರಾ ಮುಂದೆ ಏನಿಲ್ಲ ಭಯ ಒಂಥರ ನರ್ವಸ್ನೆಸ್ ಯಾಕೆಂದರೆ ಅಲ್ಲಿ ಒಂದು ಇಷ್ಟರಲ್ಲೇ ನೀನು ನಾವು ಓಡಾಡಬೇಕು ಇಲ್ಲ ಇಷ್ಟೇ ನೀನು ಕಾಣಿಸೋದು ಇಷ್ಟರಲ್ಲೇ ನೀನು ಏನೇ ಕೆಲಸ ಮಾಡಿದ್ರು ಅದರಲ್ಲೇ ಮಾಡಬೇಕು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ವ್ಯಕ್ತಪಡಿಸ್ಬೇಕು ಏನು ಆ ಡೈಲಾಗ್ ಕರೆಕ್ಟಾಗಿ ಅದು ಹೊಂದಾಣಿಕೆ ಆಗಬೇಕು ಸೊ ಇದೆಲ್ಲ ಡ್ರಾಮಾದಲ್ಲಿ ನನಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂದಿತ್ತು ಸೊ ಹಾಗಾಗಿ ಏನು ಅಂತ ಅಂದರೆ ನನಗೆ ಕ್ಯಾಮ್ರಾದಲ್ಲಿ ಯಾವ ಥರ ಬರುತ್ತೆ ನಾವು ಏನೋ ಒಂದು ದೊಡ್ಡ ಇದಿಟ್ಕೊಂಡಿರ್ತೀವಿ ಇಮ್ಯಾಜಿನೇಷನ್ ಅದನ್ನೆಲ್ಲ ನಾವು ಕ್ಯಾಮ್ರಾ ಅಂತ ಬಂದು ಕಟ್ ಆ್ಯಕ್ಷನ್ ಅಂತ ಹೇಳಿದಾಗ ಆವಾಗಿರೋದು ನರ್ವಸ್ನೆಸ್ ಎಕ್ಸಾಕ್ಟ್ಲಿ ಸೊ ಅದೇನಾಯಿತು ಅಂತ ಅಂದರೆ ಅದೇ ಹಾಗೆ ಅದು ಬೆಳವಣಿಗೆ ಮಾಡ್ತಾ ಕಲಿತಾ ಅದೇನೋ ಕಲಿಯೋದಕ್ಕೆ ಮುಂಚೆ ಸೊ ಎಸ್ ನೆಕ್ಸ್ಟ್ ಪ್ರಶ್ನೆ ಬಂದು ಯುನೋ ಆಸ್ ನಿಮ್ಮಿಬ್ಬರು ಫ್ಯಾನ್ ಬಾಯ್ ಆಗಿ ನಾನು ಕೇಳ್ತಾ ಇರೋದೇನು ಅಂದರೆ ಸಾಕಷ್ಟು ರೋಲ್ಗಳನ್ನ ಮಾಡಿದ್ದೀರ ಬಟ್ ಯಾವ ಒಂದು ಪರ್ಟಿಕ್ಯುಲರ್ ರೋಲಿಂದ ಜನ ಈಗಲೂ ನಿಮ್ಮನ್ನು ಗುರುತಿಡಿತಾರೆ ನಂದಂತೂ ಆಲ್ಮೋಸ್ಟ್ ಕಾವ್ಯಾಂಜಲಿ ಅದರಲ್ಲಿ ಸೂಪರ್ ಇದು ಸಿಕ್ತು ನನಗೆ ಪ್ರಾಬ್ಲಮ್ ಏನು ಅಂತ ಅಂದರೆ ಸೀರಿಯಲ್ಗೂ ಸಿನಿಮಾಗೂ ಸಿನಿಮಾದಲ್ಲಿ ಒಬ್ಬ ಹೀರೋ ಒಬ್ಬ ಹೀರೋಯಿನು ಮತ್ತು ಅವನ್ನ ಕೆಲವು ಸಪೋರ್ಟಿಂಗ್ ಆರ್ಟಿಸ್ಟ್ನ ಹೆಸರುಗಳನ್ನ ಜ್ಞಾಪಕ ಇಟ್ಕೊಂಡಿರ್ತಾರೆ ಯಾಕೆ ಅಂತ ಅಂದ್ರೆ ಟೈಟಲ್ ಕಾರ್ಡ್ನಲ್ಲಿ ಅವ್ರು ತೋರಿಸ್ತಾರೆ ತೋರಿಸ್ತಾ ಹಾಗೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಒಂದೊಂದು ಸಿನಿಮಾ ಮಾಡಿದ್ಮೇಲೆ ಅವರು ಇವರು ಇಂಥವ್ರು ಇವ್ರು ಇಂಥವ್ರು ಇವ್ರು ಇಂಥವ್ರು ಅಂತ ಗೊತ್ತಾಗುತ್ತೆ ಹೆಸರು ಗೊತ್ತಾಗುತ್ತೆ ಆದರೆ ಸೀರಿಯಲ್ನಲ್ಲಿ ಏನು ಅಂತ ಅಂದರೆ ಎವ್ರಿ ಸೀರಿಯಲ್ ಏನೇ ಕ್ಯಾರೆಕ್ಟರ್ ಮಾಡಿದ್ರು ಕ್ಯಾರೆಕ್ಟರ್ ಇಮ್ಮಿಡಿಯೇಟ್ ಆಗಿ ಜನ ಅದನ್ನ ರಿಫ್ಲೆಕ್ಟ್ ಮಾಡ್ತಾರೆ ನಮ್ಮ ಹೇ ದೇಸಾಯಿ ಹೋಗ್ತಾ ಇದ್ದಾರೆ ನೋಡು ಹೇ ನಾರಾಯಣಪ್ಪ ಹೋಗ್ತಾ ಇದ್ದಾರೆ ನೋಡು ಸೊ ಈ ಥರ
ಸೊ ಆ ಕಾರಣದಿಂದ ಸೀರಿಯಲ್ ನಲ್ಲಿ ನಮ್ಮ ಒರಿಜಿನಲ್ ಹೆಸರು ಗೊತ್ತಿರೋದಿಲ್ಲ ಅವ್ರಿಗೆ ಇಷ್ಟೇ ತಿಳ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ದಟ್ಸ್ ಆಲ್ ದ ಸೂಪರ್ ಓಕೆ ನೀವು ಹೇಳಿ ನಂದು ಫಸ್ಟ್ ಹೆಸರು ಬಂದಿದ್ದಂದ್ರೆ ಅಂಜಲಿ ಅದು ಕಾವ್ಯ ಅಂಜಲಿ ಇದರಿಂದ ಅಂಜಲಿ ಅದಾದಮೇಲೆ ಮಾಂಗಲ್ಯ ಎಲ್ಲಿ ಹೋದ್ರೂ ಸರು 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 ಅಂತಾನೆ ಇದಾಗೋಯ್ತು ಸೊ ಈಗ ನಮ್ಮ ಗೆಸ್ಟ್ ಜೊತೆಗೆ ಒಂದು ಸಣ್ಣ ಗೇಮ್ ಆಡುವಂತ ಸಮಯ ಸೊ ಎಸ್ ಈ ಗೇಮಿನ ಹೆಸರು ಬಂದ್ರು ಬಜಾರಿ ಬಜಾರ್ ಅಂತ ಸೊ ಇಬ್ರಿಗೂ ಒಂದೊಂದು ಟಾಪಿಕ್ ಕೊಡ್ತೀವಿ ಸೊ ಆ ಟಾಪಿಕ್ ರಿಲೇಟೆಡ್ ನೀವು ಹೆಸರುಗಳನ್ನ ಹೇಳ್ತಾ ಹೋಗ್ತಾ ಇರ್ತಾರೆ ಸೊ ಎಲ್ಲಾದ್ರೂ ಇಬ್ಬರಲ್ಲಿ ಯಾರಾದರೂ ಒಬ್ರು ಸ್ಟ್ರಕ್ ಆದರೂ ಆಪೋಸಿಟ್ ಪರ್ಸನ್ ಬಜರ್ನ ಪ್ರೆಸ್ ಮಾಡಿ ಅವ್ರ ಉತ್ತರನ ನೀವು ಕೊಡಬೇಕಾಗತ್ತೆ ಸೊ ಹಾಗೇನಾದ್ರು ಕೊಟ್ಟರೆ ನಿಮಗೆ ಒಂದು ಪಾಯಿಂಟ್ ಸಿಗುತ್ತೆ ಸೊ ಒಟ್ಟು 5 ರೌಂಡಲ್ಲಿ ಯಾರು 3 ರೌಂಡ್ ಗೆಲ್ತಾರೋ ಅವರು ಸೋತವ್ರಿಗೆ ಒಂದು ಡೇರ್ನ ಕೊಡ್ತಾರೋ ರೆಡಿ ಮೊದಲನೇ ಟಾಪಿಕ್ ಬಂದು ನಿಮಗೆ ಮಹಾಭಾರತದ ಪಾತ್ರಗಳು ನಿಮಗೆ ರಾಮಾಯಣದ ಪಾತ್ರಗಳು ರೆಡಿ 3, 2, 1 ಸ್ಟಾರ್ಟ್ ದುರ್ಯೋಧನ ರಾಮ ಕೃಷ್ಣ ಲಕ್ಷ್ಮಣ ಕರ್ಣ ಸೀತೆ ನೆಕ್ಸ್ಟ್ ನೆಕ್ಸ್ಟ್ ಪಾಂಡವ 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 ಭೀಷ್ಮ ಓಕೆ ಬಸರ್ ಪ್ರೆಸ್ ಮಾಡಿ ನೀವು ಅವ್ರ ಉತ್ತರ ಕೊಡ್ಬೋದು ಈಗ ನೀವು ಇಲ್ಲ ಅಲ್ಲ ಕರೆಕ್ಟ್ ಹೌದು ನೀವು ರಾಮಾಯಣದ ಒಂದು ಪಾತ್ರ ಹೇಳಿ ಸಡನ್ ಆಗಿ ನನಗೆ ಭೀಷ್ಮ ದಶರಥ ಓಕೆ ಇವಾಗ ಫಸ್ಟ್ ರೌಂಡ್ ನೀವು ಗೆದ್ದಿದ್ದೀರಾ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಗೆಲ್ತಾರೆ ನೋಡೋಣ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ನಾವು ಕೊಡ್ತಾ ಇರುವಂತ ಪದಗಳು ಯಾವ್ದು ಹೇಳ್ಬೇಕಪ್ಪ ಅಂತಂದ್ರೆ ನೀವು ಪ್ರಾಣಿಗಳ ಹೆಸರನ್ನ ಹೇಳ್ಬೇಕು ನೀವು ಪಕ್ಷಿಗಳ ಹೆಸರನ್ನ ಹೇಳ್ಬೇಕು ರೆಡಿ ಟಫ್ ಟಾಸ್ಕ್ 3, 2, 1 ಹುಲಿ ಹುಲಿ ಗುಬಚ್ಚಿ ಸಿಂಹ ಗಿಳಿ ಚೀತಾ ಸ್ನೇಕ್ ಆಮೇಲೆ ಡೈನೋಸಾರ್ಸ್ ರೆಡಿಯಾಗಿರಿ ಬೆಲ್ಲ ಎಸ್ ಯು ಕ್ಯಾನ್ ಹೇಳಿ ಅಂಕ ಅಪ್ಪ ಇವತ್ತು ಯಾಕೋ ಇಲ್ಲಿಲ್ಲ ಅದಕ್ಕೆ ಇಲ್ಲಾಂದ್ರೆ ಸರಿಯಾಗಿ ಉತ್ತರ ಹೇಳ್ತಾರ ಅಪ್ಪ ಯಾಕಪ್ಪ ಪಕ್ಷಿ ಹೆಸರು ಹೇಳಿ ನೀವು ಪೆಂಗ್ವಿನ್ ವಾವ್ ಸೂಪರ್ ಸೆಕೆಂಡ್ ರೌಂಡ್ ಗೋಸ್ ಸುಚಿತ್ರ ಅವ್ರಿಗೆ ನೆಕ್ಸ್ಟ್ ಇವರೇ ಗೆಲ್ಲೋದು ನಾನಪ್ಪ ಗೆಟ್ ರೆಡಿ ಎಸ್ ಎಸ್ ಆಲ್ ದಿ ಬೆಸ್ಟ್ ನಿಮಗೆ ನಿಮಗೆ ನಾವು ಕೊಡ್ತಿರುವಂತ ನೆಕ್ಸ್ಟ್ ಟಾಪಿಕ್ ನಿಮಗೆ ಅಕ್ಕಿಯಿಂದ ಮಾಡಿರುವಂತ ಫುಡ್ ಐಟಮ್ಸ್ ನಿಮಗೆ ಗೋಧಿಯಿಂದ ಮಾಡಿರುವಂತ ಫುಡ್ ಐಟಮ್ಸ್ ರೆಡಿ ನಿಮ್ಮ ಸಮಯ ಈಗ ಶುರು ಅಕ್ಕಿ ಅಕ್ಕಿ ರೊಟ್ಟಿ ಚಪಾತಿ ಅನ್ನ ಗೋಧಿ ಪಾಯಸ ಉಪ್ಪಿಟ್ಟು ಅಕ್ಕಿ ಉಪ್ಪಿಟ್ಟು ಅಕ್ಕಿ ಉಪ್ಪಿಟ್ಟು ಅಕ್ಕಿ ಉಪ್ಪಿಟ್ಟು ಯಾಕೆ ಅಕ್ಕಿ ರವೆ ಮಾಡಲ್ವಾ ಅಷ್ಟೇ ಓಕೆ ನೆಕ್ಸ್ಟ್ ಹೇಳ್ಬೇಕು ಗೋಧಿ ಉಪ್ಪಿಟ್ಟು ಓಕೆ ದಟ್ಸ್ ಗುಡ್ ಅಕ್ಕಿ ಚಿತ್ರಾನ್ನ ಗೋಧಿನಲ್ಲಿ ಗುಲ್ಪಾಪ್ಟೆ ಮಾಡ್ತೀವಲ್ಲ ದಿ ಸ್ವೀಟ್ ಓಕೆ ನೆಕ್ಸ್ಟ್ ಓಕೆ ಟೊಮೆಟೊ ಬಾತ್ ಇವ್ರಿಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಅಪ್ಪ ರೈಸ್ ಅಲ್ಲಿ ಬೆಲ್ಬೇಡಿ ಬೆಲ್ಬೇಡಿ ಗೋಧಿ ಫುಲ್ಕ ಚಪಾತಿ ಚಪಾತಿ ಬೇರೆ ಪುಲ್ಕಾ ಬೇರೆ ರೊಟ್ಟಿ ಬೇರೆ ಎರಡು ಹಿಟ್ಟನ್ನೇ ಮಾಡೋದು ಅದನ್ನೇ ನಾವು ಕೇಳಿದ್ವಿ ಮೇಡಮ್ಗೆ 2 points ನಿಮ್ಗೆ 1 point ನೆಕ್ಸ್ಟ್ ರೌಂಡ್ ಹೋಗ್ತಾ ಇದೀವಿ ನಿಮ್ಮ ನೆಕ್ಸ್ಟ್ ಟಾಪಿಕ್ ನಿಮ್ಗೆ ಹೂಗಳು ನಿಮ್ಗೆ ಹಣ್ಣುಗಳು ರೆಡಿ ಓಕೆ 3, 2, 1 ಸ್ಟಾರ್ಟ್ ಸೇಬು ಮಲ್ಲಿಗೆ ಸೀಬೆಹಣ್ಣು ಜಾಜಿ ಬಾಳೆಹಣ್ಣು ಸೇವಂತಿಗೆ ಹಲಸಿನಣ್ಣು ಜಾಸ್ಮಿನ್ ಮಾವನಣ್ಣು ಅಲ್ಲ ಮಲ್ಲಿಗೆ ಜಾಸ್ಮಿನ್ ಬೇರೆನಾ ಓಕೆ ಕಮ್ ಆನ್ ಕಮ್ ಆನ್
ಸೋ ಎಸ್ ಈಗ ನೀವೊಂದು ಇದು ಲಾಸ್ಟ್ ಮತ್ತೆ ಡಿಸೈಡಿಂಗ್ ರೌಂಡ್ ಯಾರ್ ವಿನ್ನರ್ ಯಾರ್ ರನ್ನರ್ ಯಾರ್ ಯಾರಿಗೆ ಡೇರ್ ಕೊಡ್ತಾರೆ ನೋಡೋಣ ನಿಮಗ್ ನಾವು ಕೊಡ್ತಾ ಇರೋದು ಕಾಮಿಡಿಯನ್ಸ್ ಹೆಸರು ನಿಮಗೆ ನಾವು ಕೊಡ್ತಾ ಇರೋದು ವಿಲನ್ಸ್ ಹೆಸರು ಅಂದ್ರೆ ಕೆಲವು ಆರ್ಟಿಸ್ಟ್ ಕಾಮಿಡಿನೂ ಮಾಡಿದ್ದಾರೆ ವಿಲನ್ ಆಗೂ ಮಾಡಿದ್ದಾರೆ ಆದಷ್ಟು ನೀವು ವಿಲನ್ ಪಾತ್ರಗಳಲ್ಲಿ ಮಾಡಿರುವಂತವ್ರ ಹೆಸರನ್ನ ಹೆಸರಿಸಿ ನೀವು ಅಷ್ಟೇ ಅನುಪಮ್ ಖೇರ್ ಬಾಲಕೃಷ್ಣ ಪರೇಶ್ ರಾವಲ್ ಪರೇಶ್ ರಾವಲ್ ರವಿಶಂಕರ್ ಜಾನಿ ವಾಕರ್ ದೊಡ್ಡಣ್ಣ ಹೇಳಿದ್ರು ವಿವೇಕ್ 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 ಓಕೆ ಸೊ ಕಂಗ್ರಾಚುಲೇಷನ್ಸ್ ನೀವು ವಿನ್ ಆಗಿದ್ದೀರಾ ಸೊ ರನ್ನರ್ ಅಪ್ಗೆ ನೀವು ಒಂದು ಡೇರ್ ಕೊಡ್ಬೋದು ಸೊ ಸರ್ಗೆ ಒಂದು ಡೇರ್ ಕೊಡಿ ಅಂಕಲ್ ಪೌರಾಣಿಕ ಡೈಲಾಗ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಯಮರಾಜ ಪ್ರಿಯ ಸೂನಗಂ ನಿರಗಂ ಆ ಗಾಂಠೀವ ದನ್ವಗ್ನಂ ಆ ಯಮನರ್ಗಂ ಪ್ರಿಯಪ್ಪ ಕೃಷ್ಣೇ ಕಚ ಪ್ರಾರಂಭಮಂ ಹಿಡಿದು ಅಷ್ಟೇ ಮರ್ತೋಯ್ತು ಸುಮಾರು ದಿವಸ ಆಯ್ತು ಬಟ್ ಸೀರಿಯಸ್ಲಿ ವಾವ್ ಈಗ ನಮ್ಮ ಗೆಸ್ಟ್ ಜೊತೆ ಒಂದು ಲಾಸ್ಟ್ ರೌಂಡ್ ಆಡೋಣ ಬನ್ನಿ ಓಕೆ ಲಾಸ್ಟ್ ಸೆಗ್ಮೆಂಟ್ಗೆ ಮಾತಾಡ್ತಾ ಮಾತಾಡ್ತಾ ಬಂದೇ ಬಿಟ್ಟಿದ್ದೀವಿ ಗೊತ್ತೇ ಆಗಿಲ್ಲ ಸಮಯ ಹೇಗೆ ಹೋಯ್ತು ಅಂತ ಲಾಸ್ಟ್ ಸೆಗ್ಮೆಂಟ್ನಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ನಾವು ಒಂದು ಸ್ಟೇಟ್ಮೆಂಟ್ ಹೇಳ್ತೀವಿ ಆ ಸ್ಟೇಟ್ಮೆಂಟು ನಿಮ್ಮ ಜೀವನದಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ನೀವು ತಿಳಿಸ್ಬೇಕಾಗತ್ತೆ ನಿಮ್ಮ ಫಸ್ಟ್ ಸ್ಟೇಟ್ಮೆಂಟು ನಿಮ್ಮ ಮನೆಯಲ್ಲಿ ನೀವು ಆಕ್ಟಿಂಗ್ ಮಾಡೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ ಎಸ್ ನನ್ನ ಹೆಂಡತಿ ಇಷ್ಟ ಇರಲಿಲ್ಲ ಯಾಕೆ ಅದೇನೋ ಅವಳು ಮೊದಲಿಂದನೂ ಹಾಕಿದ್ದೇನೆ ಅವಳು ಅವಳು ಶೀ ಇಸ್ ಎ ಗೌರ್ಮೆಂಟ್ ಎಂಪ್ಲಾಯಿ ಸೊ ಹಾಗಾಗಿ ಅವ್ರಿಗೆ ಅವರ ಅವ್ರಿಗೆ ಗೊತ್ತಿಲ್ಲ ಇದ್ರದ್ದು ಇದೇನು ನೋಡ್ತಾರೆ ಅಷ್ಟೇ ಸೀರಿಯಲ್ಗಳು ಬಟ್ ಮಾಡೋದು ಇಷ್ಟ ಇಲ್ಲ ಓಕೆ ಓಕೆ ನಿಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿನಿಮಾಗಿಂತ ಸೀರಿಯಲ್ ನಟನೆ ತುಂಬಾನೇ ಕಷ್ಟ ಖಂಡಿತ ಹೌದಾ ಖಂಡಿತ ಸೀರಿಯಲ್ ಮಾಡೋದವ್ರಿಗೆ ಸಿನಿಮಾ ಬಹಳ ಈಸಿ ಯಾಕೆ ಅಂತ ಅಂದ್ರೆ ಸಿನಿಮಾ ಒಂದು ದಿವಸದಲ್ಲಿ ಒಂದು ಸೀನ್ ಮಾಡಬಹುದು ಒಂದು ಶಾರ್ಟ್ ಮಾಡಬಹುದು ಅದಕ್ಕೆ ಟೈಮ್ ಇರುತ್ತೆ ಅವಕಾಶಗಳಿರುತ್ತೆ ನೀವು ಕೂತ್ಕೊಂಡು ನೋಡ್ಕೊಳ್ಳೋದಕ್ಕೆ ಸಮಯ ಇರುತ್ತೆ ಇಷ್ಟೆಲ್ಲ ಇರುತ್ತೆ ಆದ್ರೆ ಇಲ್ಲಿ ಸ್ಪಾಂಟೇನಿಯಸ್ ಅಲ್ಲ ಇಲ್ಲಿ ಪಟಾಪಟ್ ಅಂತ ಮಾಡ್ಬೇಕಲ್ಲ ಅಲ್ಲಂದ್ರೆ ಟೈಮ್ ಅಪ್ಪ ಹೇಳ್ದಂಗೆ ಟೈಮ್ ಇರುತ್ತೆ ಬಟ್ ಇಲ್ಲಿ ಹಂಗಲ್ಲ ಅಲ್ಲ ಓಕೆ ನೆಕ್ಸ್ಟ್ ನಿಮಗೆ ನಾವು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ನೀವು ಶೂಟಿಂಗ್ಗೆ ಲೇಟ್ ಆಗಿ ಹೋಗಿ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೀರಾ ಇಲ್ಲ ಅಪ್ಪ ಒಟ್ಟಿಗೆ ಇಬ್ರು ಇಲ್ಲ ಅಂತ ಇಲ್ಲ ಇಲ್ಲ ನಿಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ನಟನೆ ಬಗ್ಗೆ ಅಷ್ಟು ಸುಲಭವಾಗಿ ಏನು ಹೊಗಳದೇ ಇಲ್ಲ ಇಷ್ಟು ಬೇಜಾರ ಹೇಳೋದಲ್ಲ ಅಂತಾನೆ ಗೊತ್ತಿಲ್ಲ ನೋಡ್ತಾರೆ ಚೆನ್ನಾಗಿದೆ ಅಂತಾರೆ ಅಷ್ಟೇ ಅದನ್ನು ಹೇಳಲ್ಲ ನನ್ನ ಹೆಂಡತಿ ಅದನ್ನು ಹೇಳಲ್ಲ ನಮಗೆ ಸಿಕ್ಕು ಆ ಒಂದು ಸ್ಪಂದನೆ ಅಂತ ಅಂದ್ರೆ ಏನು ಕ್ರೇಜ್ ನೋಡ್ತಾರೆ ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಆ ಒಂದು ಭಾವನೆಯನ್ನು ಇಟ್ಕೊಂಡು ಅದನ್ನ ನೋಡ್ತಾರೆ ಆ ಒಳಗಡೆ ಹೊರಟೋಗ್ಬಿಟ್ಟಿರ್ತಾರೆ ನಂಗೆ ಎಷ್ಟೋ ಜನ ಹೆಣ್ಮಕ್ಳು ಕೈ ಹಿಡ್ಕೊಂಡು ಕೇಳಿದ್ದಾರೆ ಮುಂದಿನ ಜನದ ಆದ್ರೂ ನನ್ನ ಮಾವನಾಗ್ ಬನ್ನಿ ನನ್ನ ತಂದೆಯಾಗಿ ಬನ್ನಿ ಆವಾಗ ಒಂಥರ ನಮ್ಗೆ ಸಾರ್ಥಕತೆ ಏನಾದ್ರು ಒಂದು ಅವಾರ್ಡ್ ತಗೊಂಡ್ರು ಏನಾಗ್ಬಿಡುತ್ತಂದ್ರೆ ಹಾ ಆಯ್ತು ಏನೋ ಕೊಟ್ಟಿದ್ದಾರೆ ಹೇಳ್ತಾರೆ ಆ ಸಾರ್ಥಕತೆ ನಮ್ಗೆ ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ನಟನೆ ಬಗ್ಗೆ ಇಲ್ಲ ಇದೊಂದು ಕಲೆ ಅಲ್ಲ ಕಲೆ ಬಗ್ಗೆ ನಮ್ಗೆ ಅಲ್ಲಿ ಸಿಗ್ತಾ ಇಲ್ಲ ಆದ್ರೆ ಹೊರಗಡೆ ಸಿಗುತ್ತೆ ಅವ್ರು ಹೇಳಿದಾಗ ನಮ್ಗೆ ಇದನ್ನೆಲ್ಲ ಮರ್ತು ಬಿಡ್ತೀವಿ ಗೌಣ ನಿಮ್ಮ ಕಲೆಯ ಮೂಲಕ ಜನರ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ನೆಲೆಸಿದ್ದೀರಾ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಸಂತೋಷ ಆಯ್ತು ಧನ್ಯವಾದಗಳು ತಾವು ಬಂದದಕ್ಕೆ ಧನ್ಯವಾದಗಳು ಇಷ್ಟೊಂದು ಅವಕಾಶಗಳನ್ನು ಕೊಟ್ಟು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರಿ ಕೈ ಹಿಡಿದು ಅಂತ ಅಂದ್ರೆ ಅದಕ್ಕೆ ನಾನು ಉದಯ ವಾಹಿನಿಗೆ ಧನ್ಯವಾದಗಳು ಹಾಗೂ ನಿಮ್ಗಳಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಡೆಫಿನೆಟ್ಲಿ ಉದಯ ವಾಹಿನಿಗೆ ಹೃತ್ಪೂರ್ವಕವಾದ
ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಎಷ್ಟು ಸೊಗಸಾಗಿ ಮೂಡಿ ಬಂತು ಇವತ್ತಿನ ಸಂಚಿಕೆ, ನಿಮ್ಮೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈಗ ನಾಟಿ ವೈದ್ಯರು ನಿಮಗೋಸ್ಕರ ಸಲಹೆಯನ್ನ ನೀಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ಇವತ್ತು ನಮ್ಮ ನಾಟಿ ವೈದ್ಯದ ಕಾರ್ಯಕ್ರಮದಲ್ಲಿ ಅರಳಿ ಮರದ ಚಕ್ಕೆಯ ಗುಣಗಳನ್ನು ನೋಡೋಣ ಬನ್ನಿ. ಅದಕ್ಕೆ ನಾವು ಅರಳಿ ಮರದ ಚಕ್ಕೆಯನ್ನು ಉಪಯೋಗಿಸಿ ಒಂದು ಕಷಾಯ ಮಾಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರಳಿ ಮರದ ಚಕ್ಕೆ, ತಾಲೆ ಸಕ್ಕರೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತಾಲೆ ಸಕ್ಕರೆಯನ್ನು ಬೆರೆಸೋಣ. ಸಕ್ಕರೆ ಕಾಯಿಲೆ ಇರೋರು ತಾಲೆ ಸಕ್ಕರೆಯನ್ನು ಸೇರಿಸಿಕೊಳ್ಳದೆ ಸೇವಿಸಬೇಕು. ತಾಲೆ ಸಕ್ಕರೆ ಜೊತೆ ಅರಳಿ ಮರದ ಚಕ್ಕೆಯನ್ನು ಸೇರಿಸಿಕೊಳ್ಳೋಣ. ಅರಳಿ ಮರದ ಚಕ್ಕೆ ಫ್ರೆಶ್ ಆಗಿ ಇದ್ದರೆ ಅದನ್ನು ತುಂಡು ತುಂಡಾಗಿ ಹಾಕ್ಕೊಳ್ಳೋಣ. ಇಲ್ಲವಾದಲ್ಲಿ ಚಕ್ಕೆಯನ್ನು ಒಣಗಿಸಿ ಪುಡಿ ಮಾಡಿ ನಂತರ ಬಳಸಿ, ಅದು ಚೆನ್ನಾಗಿರುತ್ತೆ. ತಾಲೆ ಸಕ್ಕರೆ ಜೊತೆ ಅರಳಿ ಮರದ ಚಕ್ಕೆಯನ್ನು ಹಾಕಿ ಕುದಿಸೋಣ. ಈ ಕಷಾಯವನ್ನು ಗಂಟಲು ನೋವು ಕಿರಿಕಿರಿಗೆ ಉಪಯೋಗಿಸೋಣ. ತಾಲೆ ಸಕ್ಕರೆ ಸೇರಿಸಿದರೆ ಅದು ದೇಹದ ಒಳಗಿನ ಭಾಗಕ್ಕೆ ಉಪಯೋಗವಾಗುತ್ತದೆ, ಅದೇ ರೀತಿ ಮುಕ್ಕುಳು ಸೋಕು ಉಪಯೋಗವಾಗುತ್ತದೆ. ಅದೇ ರೀತಿ ಪೀರಿಯಡ್ಸ್ ಟೈಮಲ್ಲೂ ಮಹಿಳೆಯರಿಗೆ ಅಧಿಕವಾದ ಮುಟ್ಟನ್ನು ಈ ಔಷಧಿ ತಡೆಯುತ್ತದೆ. ಅದೇ ರೀತಿ ಚರ್ಮದ ಕಾಯಿಲೆ ಇರುವರು, ಅಲರ್ಜಿ, ರ್ಯಾಷಸ್, ಈ ರೀತಿ ಚರ್ಮದ ಕಾಯಿಲೆ ಇರುವರು ಇದನ್ನು ಸೇವಿಸುತ್ತಾ ಬಂದರೆ ಆ ಕಾಯಿಲೆ ಗುಣವಾಗುತ್ತದೆ. ಅರಳಿ ಮರದ ಚಕ್ಕೆ ಹಾಗೂ ತಾಲೆ ಸಕ್ಕರೆಯ ಕಷಾಯ ರೆಡಿಯಾಗಿದೆ. ಈ ಅರಳಿ ಮರವು ಇಲ್ಲದ ದೇವಸ್ಥಾನವಿಲ್ಲ ಎಂಬುದನ್ನು ನಾವು ಕಾಣಬಹುದು. ಅರಳಿ ಮರ ಎಂಬುದು ನಿಶ್ಚಯವಾಗಿ ಇರುತ್ತದೆ. ಇದರಲ್ಲಿ ಇರುವಂತಹ ವಿದ್ಯುತ್ ಶಕ್ತಿ ದೇಹದಲ್ಲಿ ಸೇರಿ ದೇಹದಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ಎಂಬುದು, ಸರಿ ಮಾಡುತ್ತದೆ ಎಂಬುದು ತಲತಲಾಂತರದ ನಂಬಿಕೆಯಾಗಿದೆ. ಇದರ ಚಕ್ಕೆಯನ್ನು ತೆಗೆದುಕೊಂಡು ಅದಕ್ಕೆ ತಾಳೆ ಸಕ್ಕರೆಯನ್ನು ಬೆರೆಸಿ ಇದನ್ನು ಕಷಾಯವಾಗಿ ಎರಡು ವೇಳೆ ಸೇವಿಸುತ್ತಾ ಬಂದರೆ ಪ್ರತಿದಿನ ಎರಡು ಬಾರಿ ಸೇವಿಸುವಾಗ ಗಂಟಲಿನ ಸಮಸ್ಯೆಗಳು, ಹೊಟ್ಟೆಯ ಸಮಸ್ಯೆಗಳು, ಶ್ವಾಸಕೋಶದ ಸಮಸ್ಯೆಗಳು ಎಲ್ಲವೂ ವಾಸಿಯಾಗುತ್ತವೆ ಎಂಬುದನ್ನು ಇಲ್ಲಿ ನಿಮಗೆ ತಿಳಿಸಲು ಬಯಸುತ್ತೇನೆ. ಈ ಚಕ್ಕೆಯನ್ನು ನೀರಾಗಿಸಿ ತೊಳೆಯುವುದರಿಂದ, ಅಂದರೆ ಆ ನೀರಿನಿಂದ ತೊಳೆಯುವುದರಿಂದಾಗಿ ಗಾಯಗಳು, ರ್ಯಾಷಸ್, ಹುಣ್ಣುಗಳು, ಎಕ್ಸಿಮಾ ಎನ್ನುವಂತಹ ಸ್ಥಿತಿ, ಸೋರಿಯಾಸಿಸ್ ಎನ್ನುವಂತಹ ಸ್ಥಿತಿ, ಇಂತಹ ಸಮಸ್ಯೆಗಳು ವಾಸಿಯಾಗುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ. ಸೊ ಎಸ್, ನೋಡೋದ್ರಲ್ಲ ನಮ್ಮ ನಾಟಿ ವೈದ್ಯರು ಏನ್ ಹೇಳಿದ್ರು ಅಂತ ಅದನ್ನು ನೀವು ತಪ್ಪದೆ ಫಾಲೋ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಂದ ಹೊರಡ್ತಾ ಇದೀವಿ. ಎಲ್ಲೂ ಹೋಗಲ್ಲ ಬಾಸ್, 8:00 ನಾಳೆ ಮತ್ತೆ ಬರ್ತೀವಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.